ಹಲೋ, ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ಅಖಿಲೇಶ್, ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ಈ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಎಜುಕೇಷನ್ ಲೋನ್ ಹೇಗೆ ಮಾಡೋದಂತ ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೇನೆ. ನೀವು ಏನು ಮಾಡಬೇಕು, ಹೇಗೆ, ಏನೆಲ್ಲ ಡಾಕ್ಯುಮೆಂಟ್ಸ್ ಕೊಡಬೇಕು, ಎಷ್ಟು ಕೊಡ್ತಾರೆ, ಮುಂದಿನ ಪ್ರೊಸೀಜರ್ಸ್ ಏನು, ಕಂಪ್ಲೀಟ್ ಎಜುಕೇಷನ್ ಲೋನ್ ಬಗ್ಗೆ ಇಲ್ಲಿ ಕೊಡ್ತಾ ಇದ್ದೇನೆ ಸ್ಟೂಡೆಂಟ್ಸ್. ಆಯಿತಾ? ಫಸ್ಟ್ ಪಾಯಿಂಟ್ ಏನಂತ ಕೇಳಿದೆ, ನೀವು ಇವಾಗಲೇ ಏನು ಮಾಡಬೇಕು ಅಂತ ಕೇಳಿದ್ರೆ, ನಿಯರೆಸ್ಟ್ ಬ್ಯಾಂಕ್ ಅಥವಾ ಸ್ಟೂಡೆಂಟ್ಸ್ಗಳ ನೇಮಲ್ಲಿ ಯಾವ ಬ್ಯಾಂಕಲ್ಲಿ ನಿಮ್ದಿಗೆ ಆಲ್ರೆಡಿ ಇದಿದೆ ನೋಡಿ, ಅಕೌಂಟ್ ಇದೆ ನೋಡಿ, ಆ ಬ್ಯಾಂಕಿಗೆ ಹೋಗಿ ಮಾತಾಡಿ. ಓಕೆ, ಮಾತಾಡಿ ಈಗ ಎಜುಕೇಷನ್ ಲೋನ್ ಬೇಕು, ಎಷ್ಟು ಅಮೌಂಟಿಗೆ ಎಷ್ಟು ಇಂಟ್ರೆಸ್ಟ್ ಇದೆ ಅಂತ ಕೇಳಿ. ಒಂದು ಅಟ್ಲೀಸ್ಟ್ ಒಂದು 3-4 ಬ್ಯಾಂಕಿಗಾದರೂ ನಿಯರೆಸ್ಟ್ ಬ್ಯಾಂಕಿಗೆ ಹೋಗಿ, ನಿಮ್ಮ ಅಕೌಂಟ್ ಇರಲೇಬೇಕಂತಿಲ್ಲ, ಇಲ್ಲದೇ ಇದ್ರೂ ಕೂಡ ನಿಯರೆಸ್ಟ್ ಬ್ಯಾಂಕ್ ಇದ್ದರೆ ಆಮೇಲೆ ಎಜುಕೇಷನ್ ಲೋನ್ ಮಾಡುವಾಗ ನಿಮ್ಮ ಅಕೌಂಟನ್ನು ಕ್ರಿಯೇಟ್ ಮಾಡ್ಬೋದು, ನೋ ಪ್ರಾಬ್ಲಮ್. ಇರೋ ಈಗ ಆಲ್ರೆಡಿ ಇದ್ದರೆ ಆ ಬ್ಯಾಂಕಿಗೆ ಹೋಗಿ ಕೇಳಿ, ಯಾಕಂದರೆ ನಿಮ್ಮ ಟ್ರಾನ್ಸಾಕ್ಷನ್ಸ್ ಎಲ್ಲ ಆಗಿರುತ್ತೆ, ಸೊ ದ್ಯಾಟ್ ಅವ್ರು ನಿಮಗೆ ವೆಲ್ ನೋನ್ ಆಗಿರ್ತಾರೆ, ನಿಮ್ಗೆ ಈಸಿಲಿ ಎಜುಕೇಷನ್ ಲೋನ್ ಕೊಡ್ತಾರೆ, ಸೊ ಬೆಟರ್ ಆಗುತ್ತಲ್ಲ. ಸೊ ನಿಮ್ಮದು ಆಲ್ರೆಡಿ ಅಕೌಂಟ್ ಇರೋ ಬ್ಯಾಂಕಿಗೂ ಹೋಗಿ ಪ್ಲಸ್ ಬೇರೆ ಬ್ಯಾಂಕಿಗೆ ಹೋಗಿ ಕೇಳಿ, ನಿಯರೆಸ್ಟ್ ಬ್ಯಾಂಕಿಗೆ ಹೋಗಿ ಏನಿದೆ ಇಂಟ್ರೆಸ್ಟ್ ರೇಟ್ ಏನಿದೆ ಅದನ್ನೊಂದು ಕೇಳಿ. ಫಸ್ಟ್ ಕೇಳಬೇಕಾಗಿದ್ದು ಇಂಟ್ರೆಸ್ಟ್ ಎಷ್ಟು, ಆಮೇಲೆ ಎಷ್ಟು ವರ್ಷದ ನಂತರ ನಾನು ಇದು ಕೊಡಬೇಕು, ಏನು ನಂದು ಇದು ಕಟ್ಟಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ, ಲೋನನ್ನು ಕಟ್ಟಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಕೆಲವೊಂದು ಬ್ಯಾಂಕಲ್ಲಿ ಏನಾಗುತ್ತೆ, ನಿಮಗೆ ಇಂಜಿನಿಯರಿಂಗ್ ಮುಗ್ದು 4 ಇಯರ್ಸ್ ಪ್ಲಸ್ 1 ಇಯರ್ ಟೈಮ್ ಕೊಡ್ತಾರೆ ಜಾಬ್ ಹುಡ್ಕೊಳ್ಳಿಕ್ಕೆ, ಅದಾದ ನಂತರ 4+1 5 ಇಯರ್ಸ್ ಟೈಮ್ ಕೊಡ್ತಾರೆ, ಅದಾದ ನಂತರನೇ ನಿಮ್ಮ ಲೋನಿಗೆ ಇದು ಸ್ಟಾರ್ಟ್ ಆಗುತ್ತೆ, ಏನು ಇಂಟ್ರೆಸ್ಟ್ ಸ್ಟಾರ್ಟ್ ಆಗುತ್ತೆ ಬಡ್ಡಿ. ಆಯಿತಾ? ಮತ್ತು ಕೆಲವೊಂದು ಬ್ಯಾಂಕಲ್ಲಿ 9-19%ವರೆಗೂ ಇಂಟ್ರೆಸ್ಟ್ ಇರುತ್ತೆ, ಇಟ್ ವೇರೀಸ್ ಫ್ರಮ್ 9-19%. ಕೇಳಿ ಎಷ್ಟಿದೆ ಇಂಟ್ರೆಸ್ಟು, ಎಲ್ಲಿ ಕಡಿಮೆ ಇಂಟ್ರೆಸ್ಟ್ ಇದೆ ಆ ಬ್ಯಾಂಕಲ್ಲೇ ಮಾಡಿ, ಬೆಟರ್. ಆಯಿತಾ? ಮತ್ತು ಅಲ್ಲಿ ನ್ಯಾಷನಲೈಸ್ಡ್ ಬ್ಯಾಂಕು ಇದೆ, ನಾನ್ ನ್ಯಾಷನಲೈಸ್ಡ್ ಬ್ಯಾಂಕು ಇದೆ, ಅಂದರೆ ಈಗ ಕೋಆಪರೇಟಿವ್ ಬ್ಯಾಂಕ್ಸು ಅದಿರುತ್ತೆ. ಸೊ ನೀವು ಜಾಸ್ತಿ ನ್ಯಾಷನಲೈಸ್ಡ್ ಬ್ಯಾಂಕಲ್ಲೇ ಮಾಡಿ. ಯಾಕೆ ನ್ಯಾಷನಲೈಸ್ಡ್ ಬ್ಯಾಂಕಲ್ಲಿ ಮಾಡಿ ಅಂತ ಕೇಳಿದ್ರೆ, ಗೌರ್ಮೆಂಟಿಂದ ಏನಾದರೂ ಎಜುಕೇಷನ್ ಲೋನು ಬಡ್ಡಿ ಸಾಲ ಮನ್ನಾ ಅಂತ ಹೇಳಿದರೆ ಬಂದರೆ, ಏನಾದರೂ ಕನ್ಸೆಷನ್ ಬರೋದು ಅಥವಾ ಇದು ಬಂದರೆ, ಗೌರ್ಮೆಂಟಿಂದ ಏನಾದರೂ ರೂಲ್ಸ್ ಬಂದರೆ, ಆವಾಗ ನಿಮಗೆ ಬಡ್ಡಿ ಮನ್ನಾ ಆಗುತ್ತಲ್ಲ, ಅದಕ್ಕೋಸ್ಕರ ಬೆಟರ್ ನೀವು ನ್ಯಾಷನಲೈಸ್ಡ್ ಬ್ಯಾಂಕ್ ಮಾಡಿದರೆ ಬೆಟರ್ ಸ್ಟೂಡೆಂಟ್ಸ್. ಆಯಿತಾ? ಒಂದು ನೀವು ನಿಯರೆಸ್ಟ್ ಅಥವಾ ನಿಮ್ಮ ಅಕೌಂಟ್ ಯಾವ ಇದರಲ್ಲಿದೆ ಬ್ಯಾಂಕಲ್ಲಿದೆ ಹೋಗಿ ಅವ್ರನ್ನ ಮೀಟ್ ಆಗಿ, ಒಂದನೇದು. ಎರಡನೇದು ಏನಂತ ಕೇಳಿದರೆ ಎಷ್ಟು ಬಡ್ಡಿ ಇದೆ ಅದನ್ನು ಕೇಳಿ. ಮೂರನೇದು ಅಂದರೆ ಬಡ್ಡಿ ರೇಟ್ ಆಫ್ ಇಂಟ್ರೆಸ್ಟ್. ಮೂರನೇದು ಏನಂತ ಕೇಳಿದರೆ ನಾನು ಎಷ್ಟು ವರ್ಷದ ನಂತರ, ನಾನು ಇಂಜಿನಿಯರಿಂಗ್ ಆದಮೇಲೆ ನನಗೆ ಎಷ್ಟು ಟೈಮ್ ಕೊಡ್ತೀರಾ, 1 ಇಯರ್ ಟೈಮ್ ಕೊಡ್ತೀರಾ, ಅದಾದ ನಂತರನೇ ಬಡ್ಡಿ ಸ್ಟಾರ್ಟ್ ಆಗೋದಾ ಅದನ್ನು ಕೇಳಿ. ಇದೆಲ್ಲ ಕೇಳಿಕೊಂಡು ಇವಾಗಲೇ ರೆಡಿಯಾಗಿರಿ. ಆಯಿತಾ? ಅದಾದಮೇಲೆ ಇದಾಯ್ತಲ್ಲ. ಇನ್ನೊಂದು ನಿಮಗೆ ಬಡ್ಡಿ ಅಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಇದಿರುತ್ತೆ, ಲೋನ್ ಇರುತ್ತೆ. ಕೆಲವೊಂದು ಬ್ಯಾಂಕ್ ಲೆಸ್ ದೆನ್ 4.5 ಇರುತ್ತೆ, 4.5-7.5 ಇರುತ್ತೆ, 7.5 ಅಬೋವ್ ಇರುತ್ತೆ. ಈಗ ಫಾರಿನ್ ಕಂಟ್ರೀಸ್ ಎಲ್ಲ ಓದಬೇಕಂತ ಹೇಳಿದ್ರೆ ನೀವು MS ಅದೆಲ್ಲ ಮಾಡಬೇಕಂದ್ರೆ 10 ಲ್ಯಾಕ್ಸ್, ಮೋರ್ ದ್ಯಾನ್ 10 ಲ್ಯಾಕ್ಸ್ ಬೇಕಾಗಿರುತ್ತೆ. ಸೊ ಡಿಫ್ರೆಂಟ್ ಟೈಪ್ಸ್ ಇರುತ್ತೆ. ಓಕೆ, ಸೊ ಇದಿಷ್ಟು ಗೊತ್ತಿರಲಿ. ಆಯಿತಾ? ಇದು ನಿಮ್ಮದು ವಿಷಯ ಯಾವುದ್ರ ಬಗ್ಗೆ, ಲೋನ್ ಬಗ್ಗೆ. ಈಗ ಫಸ್ಟಿಗೆ ಈಗ ನೀವೇನು ಮಾಡ್ತೀರಾ, ಕಾಲೇಜಿಗೆ ನಿಮ್ಗೆ ಅಡ್ಮಿಷನ್ ಆಯಿತು, ಇಂಜಿನಿಯರಿಂಗ್ ಸೀಟ್ ಆಯಿತು. ಫಸ್ಟ್ ಇಯರಲ್ಲಿ ನೀವೇನು ಫೀಸ್ ಕಟ್ಟಬೇಕಲ್ಲ ಇಂಜಿನಿಯರಿಂಗ್ಗೆ, ಅದು ನಿಮ್ಮ ಕೈಯಿಂದಲೇ ಕಟ್ಟಬೇಕು. ಯಾಕಂತ ಕೇಳಿದರೆ ನಿಮಗೆ ಬ್ಯಾಂಕಿಗೆ ಕೊಡಲಿಕ್ಕೆ ಫೀಸ್ ರೆಸಿಪ್ಟ್ ನಿಮ್ಮ ಹತ್ರ ಇರೋದಿಲ್ಲ, ಯಾಕಂದರೆ ನೀವು ಫೀಸನ್ನು ಪೇ ಮಾಡಿದೆ ಕಾಲೇಜಿಂದ ಫೀಸ್ ರೆಸಿಪ್ಟ್ ಕೊಟ್ಟಿರೋದಿಲ್ಲ. ಸೊ ಫಸ್ಟ್ ಇಯರಿಗೆ ಅಡ್ಮಿಷನ್ ಆಗುವಾಗ ಕಾಲೇಜ್ ಫೀಸ್ ಇರ್ಬೋದು, ಗೌರ್ಮೆಂಟ್ ಫೀಸ್ ಇರ್ಬೋದು, ಎಲ್ಲದನ್ನು ನೀವೇ ಪೇ ಮಾಡಬೇಕು ನಿಮ್ಮ ಕೈಯಿಂದ. ಆಲ್ರೆಡಿ ಒಂದಿಷ್ಟು ಅಮೌಂಟನ್ನು ರೆಡಿ ಮಾಡಿ ಇಟ್ಕೊಳ್ಳಿ, ಇಟ್ಕೊಂಡು ಅದನ್ನು ಪೇ ಮಾಡಬೇಕು. ಆ ಪೇ ಮಾಡಿದ ನಂತರ ನಿಮಗೆ ಚಲನ್ ನಿಮ್ಮ ಕೈಯಲ್ಲಿರುತ್ತೆ. ಓಕೆ, ಆಲ್ರೆಡಿ ನಿಮಗೆ ಚಲನ್ ಪೇ ಮಾಡಿದ ನಂತರ, ನಿಮ್ಗೆ ಬ್ಯಾಂಕಿಗೆ ಪೇ ಮಾಡಿದ ನಂತರ ಬ್ಯಾಂಕ್ ಅವ್ರ ಹತ್ರ ಚಲನ್ ಇರುತ್ತೆ ಬಿಡಿ, ನೋ ಪ್ರಾಬ್ಲಮ್ಮ, ಚಲನ್ ನಿಮ್ಮ ಕೈಯಲ್ಲಿರುತ್ತೆ. ಪ್ಲಸ್ ಕಾಲೇಜಿಗೆ ಹೋಗ್ತೀರಾ, ಕಾಲೇಜಿಗೆ ಅಡ್ಮಿಷನ್ ಆಗಿ, ಕರೆಕ್ಟ್ ಕೇಳ್ಕೊಳ್ಳಿ, ಕಾಲೇಜಿಗೆ ಅಡ್ಮಿಷನ್ ಆದ ನಂತರ ಕಾಲೇಜ್ ಆಫೀಸಿಗೆ ಹೋಗಿ, ಅಡ್ಮಿನಿಸ್ಟ್ರೇಟಿವ್ ಆಫೀಸಿಗೆ ಹೋಗಿ ಅಥವಾ ಅಡ್ಮಿನಿಸ್ಟ್ರೇಟಿವ್ ಆಫೀಸಿಗೆ ಹೋಗಿ ಕೇಳಿದರೆ ನನಗೆ ಕೊಟೇಶನ್ ಬೇಕು ಅಂತ ಕೇಳಿ. ಓಕೆ, ಕೊಟೇಶನ್ ಅಂದರೆ ಮೀನಿಂಗ್ ಏನಂತ ಕೇಳಿದರೆ, ಅದರಲ್ಲಿ ಏನಿರುತ್ತೆ, ಫಾರ್ ಫೋರ್ ಇಯರ್ಸ್ ನಿಮ್ಮದು ಫೀಸ್ ಎಷ್ಟು, ಕಾಲೇಜ್ ಫೀಸ್ ಎಷ್ಟು, ಎಲ್ಲ ಸೇರಿಸಿ ಕೊಡ್ತಾರೆ ಅವರು. ಅದ್ರ ಗೌರ್ಮೆಂಟ್ ಫೀಸು ಅದೆಲ್ಲದನ್ನು, ಕಾಲೇಜ್ ಫೀಸ್ ಎಷ್ಟು ಪ್ಲಸ್ ನಿಮ್ಮ ಇಂಜಿನಿಯರಿಂಗ್ ಮಾಡೋದ್ರೆ ನಿಮ್ಗೆ ಲ್ಯಾಪ್ಟಾಪ್ ಬೇಕು, ಲ್ಯಾಪ್ಟಾಪಿಗೆ ಪ್ಲಸ್, ಮತ್ತು ನಿಮ್ಮದು ಎಕ್ಸ್ಟ್ರಾ ಅಂದರೆ ಏನು ಹೇಳಿ, ನಿಮಗೆ ಹಾಸ್ಟೆಲ್ ಇನ್ ಕೇಸ್ ಇರೋದಿದ್ರೆ ಹಾಸ್ಟೆಲ್ ಅದರಲ್ಲಿ ನಿಮಗೆ ಮೆಸ್ಸನ್ನು ಸೇರಿಸಿ, ಇದೆಲ್ಲದನ್ನು ಪ್ಲಸ್ ಎಕ್ಸ್ಟ್ರಾ ಫೀಸ್ ಇದೆಲ್ಲದನ್ನು ಸೇರಿ ಅವರೊಂದು ಅಂದರೆ ಎಷ್ಟು ಇಂತಿಷ್ಟು ಅಮೌಂಟ್ ಆಗುತ್ತೆ ಫಾರ್ ಫೋರ್ ಇಯರ್ಸ್. ನೀವು ಕೇಳಿದರೆ ಮಾತ್ರ ಹಾಸ್ಟೆಲಿಗೆ ಇನ್ಕ್ಲೂಡ್ ಮಾಡಿ ಅಂದರೆ ಅವ್ರು ಇನ್ಕ್ಲೂಡ್ ಮಾಡ್ತಾರೆ, ಕಾಲೇಜ್ ಹಾಸ್ಟೆಲಿಗೆ ಸೇರಿದರೆ ಅಥವಾ ಲ್ಯಾಪ್ಟಾಪಿಗೆ ಇನ್ಕ್ಲೂಡ್, ಲ್ಯಾಪ್ಟಾಪ್ ಏನಿವೆ ಅವ್ರು ಇನ್ಕ್ಲೂಡ್ ಮಾಡ್ತಾರೆ, ಕೇಳಿ ಅವರಿಗೆ. ಆಯಿತಾ? ಓನ್ಲಿ ಕಾಲೇಜ್ ಫೀಸ್ ಇದು ನನಗೆ ಕೊಟೇಶನ್ ಕೊಡಿ ಅಂತ ಹೇಳಿದ್ರೆ ಓನ್ಲಿ ಕಾಲೇಜ್ ಫೀಸ್ ಇದು ಕೊಡ್ತಾರೆ. ಓಕೆ, ಕಾಲೇಜಿಂದನೇ ಕೊಟೇಶನ್ ತಗೊಳ್ಳಿ. ಕೊಟೇಶನ್ ಅಂದರೆ ನನಗೆ 4 ಇಯರ್ಸಿಗೆ ನನ್ನ ಕಾಲೇಜ್ ಫೀಸು, ಲ್ಯಾಪ್ಟಾಪ್, ಹಾಸ್ಟೆಲ್ ಮತ್ತು ಎಕ್ಸ್ಟ್ರಾ ಫೀಸ್ ಸೇರಿ ಇಂತಿಷ್ಟು ಹಣ ಆಗುತ್ತೆ ಅಂತ. ಏನೊಂದು ನನ್ನ ಪ್ರಕಾರ 6 ಲ್ಯಾಕ್ಸ್ ಆಗುತ್ತೆ ಅಂತ ಅಂದ್ಕೊಳ್ಳಿ. ಇದರದ್ದು ಕೊಟೇಶನ್ ಕೊಡ್ತಾರೆ. ಯಾರು? ಕಾಲೇಜಿಂದ. ಈ ಕೊಟೇಶನನ್ನು ನೀವು ಎಲ್ಲಿ ಕೊಡಬೇಕು? ಬ್ಯಾಂಕಿಗೆ ಕೊಡಬೇಕು. ಓಕೆ, ಅದಕ್ಕೆ ಏನು ಮಾಡಿ, ಫೀ ಅಡ್ಮಿಷನ್ ಆದ ನಂತರ ಹೋಗಿ ಕೇಳಿ ಅಡ್ಮಿನಿಸ್ಟ್ರೇಟಿವ್ ಆಫೀಸಲ್ಲಿ, ಸರ್ ಬ್ಯಾಂಕ್ ಲೋನಿಗೆ ಕೊಟೇಶನ್ ಕೊಡಿ ಅಂತೇಳಿ. ಅವರು ಕೊಟೇಶನ್ ಕೊಡ್ತಾರೆ. ಆಯಿತಾ? ಸೊ ಈ ಕೊಟೇಶನನ್ನು ನೀವೇನು ಮಾಡಬೇಕು, ತಂದು ಬ್ಯಾಂಕಿಗೆ ಕೊಡಬೇಕು.
ಆಯ್ತಾ, ಬ್ಯಾಂಕಿಗೆ ಕೊಡುವಾಗ ನೀವೀಗ ಆಲ್ರೆಡಿ ಈಗ ಫಸ್ಟ್ ಇಯರ್ ಫೀಸನ್ನು ಪೇ ಮಾಡಿರ್ತೀರ ನಿಮ್ಮ ಕೈಯಿಂದ ಅಲ್ವಾ. ಫಸ್ಟ್ ಇಯರ್ ಫೀಸನ್ನು ನೀವು ಪೇ ಮಾಡಿರ್ತೀರ, ಅದನ್ನ ಏನು ಮಾಡಿ ಆ ರಿಸಿಪ್ಟ್ ಇದೆ ನೋಡಿ, ಅಥವಾ ಚಲನ್ ಆ ರಿಸಿಪ್ಟನ್ನು ತಂದು, ಚಲನ್ ಅಥವಾ ರಿಸಿಪ್ಟ್ ಅದನ್ನು ತೊಗೊಂಡು ಬಂದು ಬ್ಯಾಂಕ್ ಅವ್ರಿಗೆ ಕೊಡಿ. ಆಯ್ತಾ. ಒಂದು ಎರಡನೇದು ಕೊಟೇಷನ್ನು, ಏನು ಕೊಟೇಷನ್ ಕಾಲೇಜಿಂದ ಕೊಟ್ಟಿರ್ತಾರಲ್ಲ, ಫೋರ್ ಇಯರ್ಸಿಗೆ ಇಂತಿಷ್ಟು ಆಗುತ್ತಂತ ಆ ಕೊಟೇಷನ್ನು ಬ್ಯಾಂಕಿಗೆ ತಂದುಕೊಡಿ. ಅವ್ರೇನು ಮಾಡ್ತಾರೆ, ಎಸ್ಟಿಮೇಷನ್ ಮಾಡಿ ಒಂದಿಷ್ಟು ಲೋನನ್ನು ನಿಮಗೆ ಸ್ಯಾಂಕ್ಷನ್ ಮಾಡ್ತಾರೆ ಬೇಸ್ಡ್ ಆನ್ ದಟ್ ಕೊಟೇಷನ್. ಆಯ್ತಾ. ಕೊಟೇಷನ್ನು ನೋಡಿಕೊಂಡು ನಿಮ್ಗೆ ಇಂತಿಷ್ಟು ಲೋನನ್ನು ಸ್ಯಾಂಕ್ಷನ್ ಮಾಡ್ತಾರೆ. ಓಕೆ. ಸೊ ಇದು ಏನೀಗ ಫಸ್ಟ್ ಇಯರ್ ಫೀಸನ್ನು ಏನು ಇದು ಮಾಡಿರ್ತಾರೆ ನೋಡಿ, ಅದನ್ನು ಕೂಡ ನಿಮ್ಮ ಕೊಟೇಷನ್ ಇನ್ಕ್ಲೂಡ್ ಮಾಡಿರ್ತಾರೆ. ಇದನ್ನು ಏನು ಮಾಡ್ತಾರೆ ಕೇಳಿದರೆ, ಡೈರೆಕ್ಟ್ ಬ್ಯಾಂಕ್ ಅವರು ನಿಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾರೆ, ಓಕೆ. ನಿಮ್ಮ ಕೈಗೆಲ್ಲ ಕ್ಯಾಶ್ ಕೊಡೋದಿಲ್ಲ, ಇದು ನೀವು ಯಾವ ಅಕೌಂಟ್ ಇದೆ ನೋಡಿ ಅಲ್ಲಿಗೆ ಡೈರೆಕ್ಟ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಫಸ್ಟ್ ಇಯರ್ ಫೀಸನ್ನು ನೀವು ಏನು ಕೈಯಿಂದ ಹಾಕಿರ್ತೀರೋ ನೋಡಿ, ಲೋನ್ ಸ್ಯಾಂಕ್ಷನ್ ಆದ ಒಂದು 10-15 ಡೇಸ್ ಒಳಗಡೆ ನಿಮ್ಮ ಅಕೌಂಟಿಗೆ ಡೈರೆಕ್ಟ್ ಟ್ರಾನ್ಸ್ಫರ್ ಮಾಡ್ತಾರೆ. ಆಯ್ತಾ. ಇದೊಂದು ಗೊತ್ತಿರಲಿ. ಆ್ಯಂಡ್ ನೈನ್ತ್ ಒನ್ನು ಸೆಕೆಂಡ್ ಇಯರಿಂದ ಏನಾಗುತ್ತಂತ ಕೇಳಿದರೆ, ಒಂದೇ ಸೆಕೆಂಡ್ ಇಯರಿಂದ ನಿಮ್ಮ ಫೀಸನ್ನು ಒಂದೇ ನಿಮ್ಮ ಅಕೌಂಟಿಗೆ ಡೈರೆಕ್ಟ್ ಟ್ರಾನ್ಸ್ಫರ್ ಮಾಡ್ತಾರೆ ಅಕೌಂಟಿಗೆ. ಈ ಥರ ಮಾಡ್ಬೋದು. ಇಟ್ ಡಿಪೆಂಡ್ಸ್ ಆನ್ ದ ಬ್ಯಾಂಕ್. ಅಕೌಂಟಿಗೆ ಡೈರೆಕ್ಟ್ ಟ್ರಾನ್ಸ್ಫರ್ ಮಾಡ್ತಾರೆ, ಆರ್ ಎಲ್ಸ್ ನಿಮ್ಮ ಕಾಲೇಜ್ ಹೆಸರಲ್ಲಿ DD ಬರೀತಾರೆ. DD ಬ್ಯಾಂಕ್ ಅವ್ರು ಏನು ಮಾಡ್ತಾರೆ, DD ಆಯ್ತಾ, ಡೈರೆಕ್ಟ್ ಡೆಪಾಸಿಟ್. ಕಾಲೇಜ್ ಹೆಸರಲ್ಲಿ ನೀವೀಗ ಇದು ಮಾಡಿದರೆ ಕಾಲೇಜಲ್ಲಿ ಕೇಳಬೇಕು ಯಾವುದಕ್ಕೆ DD ಮಾಡಬೇಕು ಅಂತ ಕೇಳಿದರೆ, ಡೈರೆಕ್ಟ್ ಬ್ಯಾಂಕಿಂದ ಕಾಲೇಜಿಗೆ DD ಮಾಡ್ಬೋದು, ಅಥವಾ ಚೆಕ್ಕು ಕೊಡ್ಬೋದು ಕಾಲೇಜಿಗೆ, ಅಥವಾ ಚೆಕ್ಕು ಕೂಡ ಡಿಪೆಂಡ್ ಆಗಿರುತ್ತೆ. ಓಕೆ. ಸೊ ಒಂದೇ ನಿಮ್ಮ ಅಕೌಂಟಿಗೆ ಡೈರೆಕ್ಟ್ ಟ್ರಾನ್ಸ್ಫರ್ ಮಾಡ್ತಾರೆ, ಅಥವಾ ಕಾಲೇಜ್ ನೇಮಿಂದ DD ತೆಗೆದು ಡೈರೆಕ್ಟ್ ಕಾಲೇಜ್ ಅಕೌಂಟಿಗೆ ಪೇ ಮಾಡ್ತಾರೆ, ಇಲ್ಲ ಚೆಕ್ ಕೊಡ್ತಾರೆ ಸೆಕೆಂಡ್ ಇಯರಿಂದ ನೀವೇನು ಕೈಯಿಂದ ಹಾಕಬೇಕಂತಿಲ್ಲ. ಓಕೆ. ಬ್ಯಾಂಕ್ ಅವ್ರು ನಿಮ್ಗೆ ಸ್ವಲ್ಪ ಕ್ಲೋಸ್ ಇದ್ರೆ ಅಥವಾ ಅವ್ರ ಹತ್ರ ಮಾತಾಡಿದ್ರೆ ಆಫೀಸರ್ ಹತ್ರ, ಅವ್ರು ನಿಮಗೆ ಡೈರೆಕ್ಟ್ ಸೆಕೆಂಡ್ ಇಯರಿಂದ ಡೈರೆಕ್ಟ್ ಒಂದೇ ಕಾಲೇಜಿಗೆ ಡೈರೆಕ್ಟ್ ಟ್ರಾನ್ಸ್ಫರ್ ಮಾಡ್ತಾರೆ, ಆರ್ ಎಲ್ಸ್ ನಿಮ್ಮ ಅಕೌಂಟಿಗೆ ಹಾಕ್ತಾರೆ, ಅಕೌಂಟ್ ತ್ರೂ ನೀವು ಅವ್ರಿಗೆ ಫೀ ಪೇ ಮಾಡ್ಬೋದು ಅಥವಾ ಚೆಕ್ಕು ಕೊಡ್ಬೋದು. ಇಟ್ ಡಿಪೆಂಡ್ಸ್. ಆಯ್ತಾ. ಸೊ ಸೆಕೆಂಡ್ ಇಯರಿಂದ ನೀವು ಕೈಯಿಂದ ಹಾಕುವ ಇದು ಬರೋದಿಲ್ಲ. ಓಕೆ. ಆ್ಯಂಡ್ ಲ್ಯಾಪ್ಟಾಪ್ ನಿಮ್ಗಂದ್ರೆ ನಿಮ್ಮ ಅಕೌಂಟಿಗೆ ಅವರು ಟ್ರಾನ್ಸ್ಫರ್ ಮಾಡಿ ಇಟ್ಕೋತಾರೆ ಒಂದೇ ಟೈಮ್ ನಿಮಗೆ ಕಂಪ್ಲೀಟ್ಗೆ. ಫಾರ್ ಎಕ್ಸಾಂಪಲ್, ನೀವೀಗ 6 lakhs ಲೋನ್ ಮಾಡಿದ್ದೀರಿ ಅಂತ ಹೇಳಿದ್ರೆ, ಮೀನಿಂಗ್ 6 lakh ಡೈರೆಕ್ಟ್ ನಿಮ್ಮ ಅಕೌಂಟಿಗೆ ಅವ್ರು ಹಾಕೋದಿಲ್ಲ. ಕರೆಕ್ಟ್ ಕೇಳ್ಕೊಳ್ಳಿ, 6 lakh ಡೈರೆಕ್ಟ್ ಅಕೌಂಟಿಗೆ ಹಾಕೋದಿಲ್ಲ. ನೀವು ಪ್ರತಿ ಟೈಮ್ ಅವ್ರಿಗೆ ಕೊಡಬೇಕು. ಈಗ ಇಲ್ಲಿ DD ಇದಾದಾಗ ಅವ್ರು ಕಾಲೇಜಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಅಲ್ವಾ, ಓವರ್ಆಲ್ ಆಗಿ 6 lakh ಅವರು ಡಿವೈಡ್ ಮಾಡಿರ್ತಾರೆ. ಈಗ ಲ್ಯಾಪ್ಟಾಪ್ ಅಂತ ಹೇಳಿದಾಗ ಲ್ಯಾಪ್ಟಾಪ್ ತೊಗೊಂಡ್ರಿ ಅಂತ ಅಂದ್ಕೊಳ್ಳಿ. ನೀವು ಇವಾಗ ಲ್ಯಾಪ್ಟಾಪ್ ತೊಗೊಂಡಿದ್ದು ಅವ್ರದ್ದೊಂದು ಇದು ಕೊಡ್ತಾರೆ. ನೀವು ಯಾವುದೊಂದು ಶಾಪಿಂಗ್ ತೊಗೊಂಡಿರ್ತಾರಲ್ಲ, ಆ ಬಿಲ್ಲನ್ನು ಅವ್ರಿಗೆ ಕೊಡಬೇಕು. ಬಿಲ್ಲನ್ನು ಯಾವಾಗ ಇವ್ರಿಗೆ ಕೊಡ್ತೀರಾ, ಬ್ಯಾಂಕಿಗೆ ಅವ್ರಿಗೆ ಅದನ್ನು ಸಬ್ಮಿಟ್ ಮಾಡ್ತೀರಾ, ಬಿಲ್ ಯಾವುದೊಂದು ಕಂಪ್ನಿಯಲ್ಲಿ ತೊಗೊಂಡಿರ್ತಾರ, ಬಿಲ್ಲನ್ನು ಸಬ್ಮಿಟ್ ಮಾಡಿದಾಗ ಅವ್ರು ಅದನ್ನು ನೋಡ್ತಾರೆ, ನಿಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಓಕೆ. ಈವನ್ ಯಾವ್ದ್ರದ್ದು ನಾನು ಹೇಳ್ತಾ ಇರೋದು ಲ್ಯಾಪ್ಟಾಪ್ ಇದು. ಆ್ಯಂಡ್ ಇದು ಹಾಗೆ ಹಾಸ್ಟೆಲ್ ಹೋಗಿ ಹಾಸ್ಟೆಲ್ ಫೀಸ್ ಪೇ ಮಾಡ್ತೀರಾ, ಅಲ್ಲಿ ಹಾಸ್ಟೆಲ್ ಫೀಸಲ್ಲಿ ರಿಸಿಪ್ಟ್ ಕೊಟ್ಟಿರ್ತಾರೆ, ಆ ರಿಸಿಪ್ಟನ್ನು ಯಾರಿಗೆ ಕೊಟ್ಟಿರ್ತೀರಾ ನೀವು ಬ್ಯಾಂಕ್ ಅವ್ರಿಗೆ ಕೊಡ್ತೀರಾ. ಬ್ಯಾಂಕ್ ಅವ್ರು ಏನು ಮಾಡ್ತಾರೆ, ನಿಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಅಷ್ಟೇ. ಎಟ್ ಅ ಟೈಮ್ ನಿಮ್ಮ 6 lakhs ಕಂಪ್ಲೀಟ್ ನಿಮ್ಮ ಅಕೌಂಟಿಗೆ ಹೋಗೋದಿಲ್ಲ. ಎವ್ರಿ ಟೈಮ್ ನೀವು ಫೀಸ್ ಪೇ ಮಾಡಿದ್ದನ್ನು ರಿಸಿಪ್ಟನ್ನು ಕೊಟ್ಟಿದ್ರೆ ಹೋಗುತ್ತೆ. ಪ್ಲಸ್ ಇಲ್ಲಿ ನೋಡಿ, ಡೈರೆಕ್ಟ್ ಸೆಕೆಂಡ್ ಇಯರಿಂದ DDನ ನೀವು ಹೇಳಬೇಕು, ಇಂತಿಂಥ ನೇಮಲ್ಲಿ ಕಾಲೇಜಿಗೆ ಹೋಗಿ ಕೇಳಿ, ನಾನು ಬ್ಯಾಂಕಿಂದ ಲೋನ್ ಮಾಡಿದ್ದೇನೆ, ಸೊ ಅವರು DD ಕೊಡ್ತಾರೆ, ಯಾವುದಕ್ಕೆ DD ಇದು ಮಾಡಿ, ಯಾರ ಹೆಸರಿಗೆ DD ಮಾಡಬೇಕು ಅಂತ ಕೇಳಿದರೆ ಅವ್ರು ಹೇಳ್ತಾರೆ, ಅದಕ್ಕೆ DD ಮಾಡಿ ಡೈರೆಕ್ಟ್ ಟ್ರಾನ್ಸ್ಫರ್ ಮಾಡ್ತಾರೆ, ಅಥವಾ ನಿಮ್ಮ ಅಕೌಂಟಿಗೆ ಡೈರೆಕ್ಟ್ ಟ್ರಾನ್ಸ್ಫರ್ ಮಾಡಿ ನೀವೇ ಬೇಕಾದರೆ ಕಾಲೇಜಿಗೂ ಫೀಸ್ ಪೇ ಮಾಡ್ಬೋದು. ಇದು ಡಿಪೆಂಡ್ ಆಗಿರುತ್ತೆ. ಆಯಿತಾ. ಇದಿಷ್ಟು ನಡೆಯುವಂಥ ವಿಷಯ. ಓಕೆ. ಕೊಟೇಷನ್ ಕೇಳಿ ಸ್ಟೂಡೆಂಟ್ಸ್, ಅಂದರೆ 4 ವರ್ಷಕ್ಕೆ ಎಷ್ಟಾಗುತ್ತೆ, 4 ಇಯರ್ಸ್ಗೆ ಅದು ಬ್ಯಾಂಕಲ್ಲೇ ಕೊಡ್ತಾರೆ. ಓಕೆ. ಬ್ಯಾಂಕ್ ಟು ನಿಮ್ಮ ಅಕೌಂಟಿಗೆ ಡೈರೆಕ್ಟ್ ಟ್ರಾನ್ಸ್ಫರ್ ಆಗ್ಬೋದು, ಅಥವಾ ಬ್ಯಾಂಕ್ ಟು ಕಾಲೇಜಿಗೆ ಟ್ರಾನ್ಸ್ಫರ್ ಆಗ್ಬೋದು ಥ್ರೂ DD ಥ್ರೂ ಚೆಕ್. ಓಕೆ. ಇದಿಷ್ಟು ಗೊತ್ತಾಗಿದೆ ಅಂತ ಅಂದ್ಕೊಳ್ತಾರೆ. ಆಯಿತಾ. ಅದಾದಮೇಲೆ ಏನೇನು ಡಾಕ್ಯುಮೆಂಟ್ಸ್ಗಳು ಬೇಕು, ಇದು ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಈಗ ನಿಮಗೆ ಇದಾಗಬೇಕಾದ್ರೆ, ಲೋನ್ ಸ್ಯಾಂಕ್ಷನ್ ಆಗಬೇಕಂದ್ರೆ ಡಾಕ್ಯುಮೆಂಟ್ಸ್ ಏನು ಬೇಕು, ಒಂದು SSLC ಮಾರ್ಕ್ಸ್ ಕಾರ್ಡ್. ಸೆಕೆಂಡ್ ಒಂದು PUC ಮಾರ್ಕ್ಸ್ ಕಾರ್ಡ್. ಆಯಿತಾ. PUC ಮಾರ್ಕ್ಸ್ ಕಾರ್ಡ್. ಥರ್ಡ್ ಒನ್ ಬಂದುಬಿಟ್ಟು ನಿಮ್ಮ ಆಧಾರ್ ಕಾರ್ಡ್. ಫೋರ್ತ್ ಒನ್ ಬಂದುಬಿಟ್ಟು ಬ್ಯಾಂಕ್ ಪಾಸ್ಬುಕ್. ಗೊತ್ತಿದೆಯಲ್ಲ, ನೀವು ಇನ್ ಕೇಸ್ ಆಲ್ರೆಡಿ ಇದ್ದರೆ ಆಯ್ತಲ್ಲ, ಇಲ್ಲದಿದ್ದರೆ ಆದಷ್ಟು ಬೇಗ ಒಂದು ಯಾವ ಬ್ಯಾಂಕಲ್ಲಿ ನೀವು ಲೋನ್ ತೆಗಿಬೇಕು ಅಂತಿದ್ದೀರಾ ಅಲ್ಲೋಗಿ ಒಂದು ಪಾಸ್ಬುಕ್ಕನ್ನು ಮಾಡಿಕೊಳ್ಳಿ. ಅಂದರೆ ಮಾತಾಡಿ, ಯಾರ ಹತ್ರ, ಮ್ಯಾನೇಜರ್ ಹತ್ರ ಮಾತಾಡಿ ಇದು ಮಾಡಿ. ನೆಕ್ಸ್ಟ್ ಪ್ಯಾನ್ ಕಾರ್ಡ್ ಆಗಿದ್ದರೆ, ಆಗದಿದ್ದರೆ ದಯವಿಟ್ಟು ಇವಾಗಲೇ ಮಾಡ್ಕೊಳ್ಳಿ. ಯಾಕಂದರೆ ಎಜುಕೇಷನ್ ಲೋನ್ ಮಾಡುವಾಗ ನಿಮ್ಮ ಪ್ಯಾರೆಂಟ್ ಇದೆ ಯಾರು ತೊಗೊಳ್ತಾರೆ ಪ್ಯಾನ್ ಕಾರ್ಡ್, ಮತ್ತು ಅದಾದಮೇಲೆ ನಿಮ್ದು ಸಬ್ಮಿಟ್ ಮಾಡಲಿಕ್ಕೆ ಹೇಳ್ತಾರೆ. ಸೊ ಪ್ಯಾನ್ ಕಾರ್ಡ್ ಆದಷ್ಟು ಈಗಲೇ ಮಾಡ್ಕೊಳ್ಳಿ. ಓಕೆ. ನೆಕ್ಸ್ಟ್ ಅಡ್ಮಿಷನ್ ಆರ್ಡರ್ ಅಂತ ಹೇಳಿದ್ರೆ, ಕಾಲೇಜಿಗೆ ಬಂದಮೇಲೆ ನಿಮಗೆ ಒಂದು ಅಡ್ಮಿಷನ್ ಆರ್ಡರನ್ನು ಕೊಟ್ಟಿರ್ತಾರೆ. ಅಡ್ಮಿಷನ್ ಆರ್ಡರ್ ಅಂದರೆ ಇವನಿಗೆ ಆಲ್ರೆಡಿ ಅಡ್ಮಿಷನ್ ಆಗಿದೆ ನಮ್ಮ ಕಾಲೇಜಲ್ಲಿ ಅಂತ, ಅದು ಬೇಕೇ ಬೇಕು, ಅಡ್ಮಿಷನ್ ಆರ್ಡರ್ ಬೇಕೇ ಬೇಕು. ಅದಕ್ಕೆ ನಾನು ಹೇಳೋದು, ನೀವು ಕಾಲೇಜಿಗೆ ಅಡ್ಮಿಷನ್ ಆದಮೇಲೆ ನಿಮ್ಮ ಬ್ಯಾಂಕ್ ಲೋನ್ ಸ್ಯಾಂಕ್ಷನ್ ಆಗೋದು. ಓಕೆ. ನೆಕ್ಸ್ಟ್ ಫೀಸ್ ರಿಸಿಪ್ಟ್, ನೀವೇನು ಫೀಸನ್ನು ಪೇ ಮಾಡಿರ್ತೀರೋ ನೋಡಿ ಅದರದ್ದು ರಿಸಿಪ್ಟ್ ಬೇಕಾಗಿರುತ್ತೆ. ಓಕೆ. ಫೀಸ್ ರಿಸಿಪ್ಟ್ ಇದು ಬೇಕಾಗಿರುತ್ತೆ, ಪ್ಲಸ್ ಸ್ಟಡಿ ಸರ್ಟಿಫಿಕೇಟ್.
ಆ ಕಾಲೇಜಲ್ಲಿ ನೀವು ಸ್ಟಡಿ ಮಾಡ್ತಾ ಇದ್ದೀರಾ ಅಂತ ಹೇಳಲಿಕ್ಕೆ ಪ್ರೂಫಿಗೆ ಸ್ಟಡಿ ಸರ್ಟಿಫಿಕೇಟ್ ಬೇಕು. ಆಯಿತಾ, ಅದಾದಮೇಲೆ ಇನ್ನೊಂದು ಕೊಟೇಶನ್, ಕೊಟೇಶನ್ ಕೇಳಲೇಬೇಕು ಬಿಡಿ, ಎಷ್ಟು ಅಮೌಂಟ್ ಆಗುತ್ತೆ ಅಂತೇಳಿ ಹೇಳಿ, ಅದು ನಾನು ಮೊದಲೇ ಹೇಳಿದ್ದೇನೆ, ಕೊಟೇಶನ್ ಬೇಕು. ಆಯಿತಾ, ಅದಾದಮೇಲೆ ನಾಮಿನಿ ಇರುತ್ತೆ. ನಾಮಿನಿ ಅಂತ ಹೇಳಿದ್ರೆ ನಿಮ್ಮ ಫಾದರ್ ಅಥವಾ ಮದರ್ ಇದು ನಾಮಿನಿ ತಗೊಳ್ತಾರೆ, ಯಾಕಂತ ಕೇಳಿದರೆ ಇನ್ ಕೇಸ್ ನೀವು ಕಟ್ಟದೇ ಇದ್ದಾಗ ಅವರಿಗೆ ಅದು ಇದಕ್ಕೆ ಹೋಗುತ್ತೆ, ಅವ್ರಿಗೆ ಹೋಗುತ್ತೆ, ಅವ್ರು ಕಟ್ಟಬೇಕಾಗತ್ತೆ. ನೀವು ಲೋನನ್ನು ತಗೊಂಡವರು ನಾಮಿನಿ ಬೇಕೇ ಬೇಕು. ನಾಮಿನಿ ನಿಮ್ಮ ಫಾದರು ಮದರು, ಅವ್ರದ್ದು ಡಾಕ್ಯುಮೆಂಟ್ಸ್ ಕೇಳ್ತಾರೆ, ಲೈಕ್ ಇದೇ ಥರ ಆಧಾರ್ ಕಾರ್ಡು, ಪಾನ್ ಕಾರ್ಡು, ಇದನ್ನೇ ಕೇಳ್ತಾರೆ ಅವ್ರದ್ದು ಕೂಡ, ನಿಮ್ಮ ಪೇರೆಂಟ್ಸಿದು. ಅದನ್ನು ಒನ್ ಟೈಮ್ ಕಾಲೇಜ್ ಇವ್ರ ಹತ್ರ ಬ್ಯಾಂಕ್ ಹತ್ರ ಹೋಗಿ ಕೇಳಿ, ನಾಮಿನಿ ಬೇಕಾ, ನಾಮಿನಿಗೆ ಏನೆಲ್ಲ ಬೇಕು ಡಾಕ್ಯುಮೆಂಟ್ಸ್, ಅದನ್ನೆಲ್ಲ ಕೇಳಿ. ಅರ್ಥ ಆಯ್ತಾ? ಇದು ಡಾಕ್ಯುಮೆಂಟ್ಸ್, ಇದಿಷ್ಟು ಪ್ರಾಸೆಸ್ ಅಷ್ಟೇ. ಮತ್ತೊಂದು ನೋಡಿ ಸ್ಟೂಡೆಂಟ್ಸು, ಯಾವುದೇ ಬ್ಯಾಂಕ್ ಅವರು ಒರಿಜಿನಲ್ ಡಿಗ್ರಿ ಸರ್ಟಿಫಿಕೇಟನ್ನು, ಒರಿಜಿನಲ್ ಸರ್ಟಿಫಿಕೇಟನ್ನು ಕೇಳೋದಿಲ್ಲ. ಯಾವುದೇ ಕಾರಣಕ್ಕೂ ಒರಿಜಿನಲ್ ಸರ್ಟಿಫಿಕೇಟನ್ನು ಡೋಂಟ್ ಪ್ರೊವೈಡ್ ಒರಿಜಿನಲ್ ಸರ್ಟಿಫಿಕೇಟ್ ಯಾವ ಬ್ಯಾಂಕ್ ಅವರು ಕೇಳೋದಿಲ್ಲ. ಒರಿಜಿನಲ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರೋದಿಲ್ಲ ಬಿಡಿ, ಅನಿವೇ ಅದನ್ನು ಕಾಲೇಜವ್ರು ತೊಗೊಂಡಿರ್ತಾರೆ. ಬಟ್ ಆದರೂ ನಾನು ಹೇಳೋದು, ಯಾವುದೇ ಒರಿಜಿನಲ್ ಸರ್ಟಿಫಿಕೇಟನ್ನು ಕೊಡಬೇಡಿ. ಡೋಂಟ್ ಪ್ರೊವೈಡ್ ಒರಿಜಿನಲ್ ಸರ್ಟಿಫಿಕೇಟ್ಸ್ ಟು ಎನಿ ಬ್ಯಾಂಕ್. ಯಾವುದೇ ಬ್ಯಾಂಕಿಗಾಗಲಿ ಸ್ಟೂಡೆಂಟ್ಸ್ ಒರಿಜಿನಲ್ ಸರ್ಟಿಫಿಕೇಟನ್ನು ಪ್ರೊವೈಡ್ ಮಾಡಬೇಡಿ, ಕೇಳೋದು ಇಲ್ಲ ಅವರು. ಆಯಿತಾ? ಇದೆಲ್ಲ ಅವರು ಜೆರಾಕ್ಸ್ ಕಾಪಿ ಕೇಳ್ತಾರೆ, ಅಂದರೆ ಒಂದು ಫೋಟೋ ಕಾಪಿ ತೆಗೆದಿಟ್ಕೊಳ್ಬೇಕು ಒರಿಜಿನಲ್ ಇದು. ಅದಕ್ಕೆ ಸೆಲ್ಫ್ ಅಟೆಸ್ಟೇಷನ್ ಮಾಡಿ, ಸೆಲ್ಫ್ ಅಟೆಸ್ಟೇಷನ್ ಅಂದರೆ ಮೀನಿಂಗ್ ಸಿಗ್ನೇಚರ್ ಹಾಕಿ ಅವ್ರಿಗೆ ಕೊಡಬೇಕು. ಒಂದು ಎರಡು ಮೂರು ಸೆಟ್ಟನ್ನು ಕೇಳಿರ್ತಾರೆ. ಅದಕ್ಕೆ ನಾನು ಹೇಳೋದು, ಇವಾಗಲೂ ನಿಮ್ಮ ಹತ್ರ ಇರೋ ಒರಿಜಿನಲ್ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ನ ಒಂದು ಐದು ಸೆಟ್ ಆದರೂ ತೆಗೆದಿಟ್ಕೊಳ್ಳಿ. ಐದು ಸೆಟ್ ತೆಗೆದಿಟ್ಕೊಂಡು ಅದಕ್ಕೆ ಎರಡಕ್ಕೆ ಅಟೆಸ್ಟೇಷನ್ ಮಾಡಿಸಿ, ಅಂದರೆ ಗೌರ್ಮೆಂಟ್ ಆಫೀಸರಿಂದ. ಇನ್ನೊಂದು ಮೂರು ಸೆಟ್ ನಿಮ್ಮ ಹತ್ರ ಇರಲಿ, ನಾನು ಹೇಳ್ತಾ ಇರೋದು ನಿಮ್ಮ ಮುಂದೆ ಬೇಕಾಗತ್ತೆ ಅದಕ್ಕೆ. ಹಾಂ, ಪ್ಲಸ್ ಇದರಲ್ಲಿ ನಿಮಗೆ ಫೋಟೋ ಬೇಕು, ನಿಮ್ಮದೊಂದು ನಾಲ್ಕು ಪಾಸ್ಪೋರ್ಟ್ ಸೈಜ್ ಫೋಟೋ, ನಾಲ್ಕರಿಂದ 8. ಓಕೆ, ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು, ಇದೊಂದು ನೆನಪಿರಲಿ, ಪಾಸ್ಪೋರ್ಟ್ ಸೈಜ್ ಫೋಟೋ. ಓಕೆ, ಅದಕ್ಕೋಸ್ಕರ ಎಲ್ಲ ಡಾಕ್ಯುಮೆಂಟನ್ನು ಫೋಟೋ ಕಾಪಿ ತೆಗೆದಿಟ್ಕೊಳ್ಳಿ, ಒರಿಜಿನಲ್ ಕಾಲೇಜಲ್ಲಿ ತಗೊಳ್ತಾರೆ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಇವಾಗಲೇ ನೆನ್ಪಿಟ್ಕೊಳ್ಳಿ, ಮಾರ್ಕ್ಸ್ ಕಾರ್ಡ್ ಇರ್ಬೋದು, ಸ್ಟಡಿ ಸರ್ಟಿಫಿಕೇಟ್, ರೂರಲ್, ಕನ್ನಡ ಮೀಡಿಯಂ, ಆಧಾರ್, ಎಲ್ಲದ್ರದ್ದು ಒಂದು ಕಾಪಿ ತೆಗೆದಿಟ್ಕೊಳ್ಳಿ, ನಾಲ್ಕೈದು ಕಾಪಿ ತೆಗೆದಿಟ್ಕೊಳ್ಳಿ. ಆಯಿತಾ? ಸೊ ಪ್ರೊಸೆಸ್ ಗೊತ್ತಾಯ್ತಲ್ಲ ಸ್ಟೂಡೆಂಟ್ಸು. ಫಸ್ಟ್ ಏನಾಗಬೇಕು, ಬ್ಯಾಂಕಿಗೆ ಹೋಗಿ ಮಾತಾಡ್ಕೊಂಡು ಬನ್ನಿ, ಇವತ್ತು ನಾಳೆನು ಅಥವಾ ಮಂಡೆ ಟ್ಯೂಸ್ಡೇ ಒನ್ ಟೈಮ್ ಮಾತಾಡ್ಕೊಂಡು ಬನ್ನಿ, ಎಷ್ಟಿದೆ ಇಂಟ್ರೆಸ್ಟ್ ರೇಟು, ಯಾವುದಕ್ಕೆ, ಎಲ್ಲದನ್ನು ಮಾತಾಡ್ಕೊಂಡು ಬನ್ನಿ. ಆಮೇಲೆ ಇಂಟ್ರೆಸ್ಟ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ, ಒಂದು ಎರಡು ಮೂರು ಬ್ಯಾಂಕ್ನಾದರೂ ವಿಸಿಟ್ ಮಾಡಿ, ಆ್ಯಂಡ್ ನ್ಯಾಷನಲೈಸ್ಡ್ ಬ್ಯಾಂಕಿಗೆ ಹೋಗಿ ಸ್ಟೂಡೆಂಟ್ಸ್. ಆಯಿತಾ? ಎರಡನೇದು. ಮೂರನೇದು ಏನಂತ ಕೇಳಿದರೆ, ಫಸ್ಟಿಗೆ ನೀವು ಈಗ ಕಾಲೇಜ್ ಇದಾಗುತ್ತೆ, ಏನು ನಿಮ್ಮೊಂದು ಇಂಜಿನಿಯರಿಂಗ್ ಕಾಲೇಜ್ ಅಲಾಟ್ ಆಗುತ್ತೆ, ಕಾಲೇಜಿಗೆ ಹೋಗ್ತೀರಾ, ಕಾಲೇಜಿಗೆ ಹೋಗಿ ಫೀಸ್ ಪೇ ಮಾಡ್ತೀರಾ, ಅಲ್ಲಿ ಫೀಸ್ ಪೇ ಮಾಡಿದ ರೆಸಿಪ್ಟ್ ಇರುತ್ತೆ ನಿಮಗೆ, ಹೇಗಿದ್ರು ಚಲನ್ ಡೌನ್ಲೋಡ್ ಮಾಡಿರ್ತೀರಾ. ಅದಾದ ನಂತರ ಕಾಲೇಜಲ್ಲಿ ಕೊಟೇಶನ್ ತಗೊಳ್ಳಿ, ಹಾಸ್ಟೆಲ್, ಲ್ಯಾಪ್ಟಾಪ್, ಫೀಸ್ ಎಲ್ಲ ಸೇರಿ ಕೊಟೇಶನ್ ತಗೊಳ್ಳಿ, ಆವಾಗಲೇ ತಗೊಳ್ಳಿ. ಯಾಕಂದರೆ ಮತ್ತೆ ನಿಮಗೆ ರಿಟರ್ನ್ ಬರಲಿಕ್ಕೆ ಆಗೋದಿಲ್ಲ, ಪುನಃ ಮತ್ತೆ ಅದಕ್ಕೋಸ್ಕರ ಹೋಗೋದು ಬೇಡ. ಆಯಿತಾ? ತಗೊಂಡು ಬನ್ನಿ, ತಗೊಂಡು ಬಂದು ಸ್ಟಡಿ ಸರ್ಟಿಫಿಕೇಟು ತೊಗೊಂಡು ಬನ್ನಿ. ಇವನು ಇದ್ದ ಇಂಥ ಸ್ಟೂಡೆಂಟು, ಇಂಥ ಕಾಲೇಜ್ ಅಡ್ಮಿಷನ್ ಆಗಿದ್ದಾನೆ, ಇವನು ಇಲ್ಲಿ ಓದ್ತಾ ಇದ್ದಾರೆ ಅಂತ ಸ್ಟಡಿ ಸರ್ಟಿಫಿಕೇಟನ್ನು ತೊಗೊಂಡು ಬನ್ನಿ, ಅದನ್ನು ಎಲ್ಲಿಗೆ ಸಬ್ಮಿಟ್ ಮಾಡಿ ಬ್ಯಾಂಕಿಗೆ ಸಬ್ಮಿಟ್ ಮಾಡಿ. ಅದಾದ ನಂತರ ನೀವೇನು ರಿಸಿಪ್ಟ್ ಪೇ ಮಾಡಿದ ರಿಸಿಪ್ಟ್ ಇದೆಯಲ್ಲ, ಅದನ್ನು ಬ್ಯಾಂಕ್ ಅವರಿಗೆ ಕೊಡಿ, ಅವರು ಡೈರೆಕ್ಟ್ ನಿಮ್ಮ ಅಕೌಂಟಿಗೆ ಹಣವನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ಫಸ್ಟ್ ಇಯರ್ ಇದು. ಸೆಕೆಂಡ್ ಇಯರ್ ಇದು, ಒಂದು ಡೈರೆಕ್ಟ್ ನಿಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾರೆ, ಅಥವಾ DD ಕೊಡ್ತಾರೆ ಟು ಕಾಲೇಜ್ ನೇಮಲ್ಲಿ, ಅಥವಾ ಚೆಕ್ ಕೊಡ್ತಾರೆ. ಆಯಿತಾ? ಮತ್ತು ಡಾಕ್ಯುಮೆಂಟ್ಸನ್ನು ನಾನು ಇಲ್ಲಿ ಹೇಳಿದ್ದೇನೆ, ಇದಿಷ್ಟು ಡಾಕ್ಯುಮೆಂಟ್ಸ್. ಓಕೆ, ಹೋಪ್ ಇದಿಷ್ಟು ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೇನೆ ಎಜುಕೇಷನ್ ಲೋನ್ ಬಗ್ಗೆ. ಓಕೆ, ಸೊ ಆದಷ್ಟು ಬೇಗ ಹೋಗಿ ಮಾತಾಡ್ಕೊಂಡು ಬನ್ನಿ, ಯಾಕಂದರೆ ಹೆಚ್ಚಿನವರಿಗೆ ಆಲ್ರೆಡಿ ಎಜುಕೇಷನ್ ಲೋನ್ ಅಂತ ಫಿಕ್ಸ್ ಆಗಿದ್ದೀರಾ. ಆದಷ್ಟು ಬೇಗ ಬ್ಯಾಂಕಿಗೆ ಹೋಗಿ ಮಾತಾಡ್ಕೊಂಡು ಬನ್ನಿ, ಆದಷ್ಟು ಇಂಟ್ರೆಸ್ಟ್ ಕಡಿಮೆ ಇರೋ ಬ್ಯಾಂಕನ್ನು ಸ್ಟಾರ್ಟ್ ಮಾಡಿ. ಆಯಿತಾ? ಓಕೆ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋ ಅನ್ನೋದು ತುಂಬ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ. ನಾನು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ಸೊ ಏನಾದರೂ ಡೌಟ್ಸ್ ಕೇಳಿದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಖಂಡಿತ ಅದಕ್ಕೆ ಆನ್ಸರ್ ಕೊಡ್ತೇನೆ. ಈ ಒಂದು ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿದೆ, ದಯವಿಟ್ಟು ಒಂದಿಷ್ಟು ಜನರಿಗೆ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಸ್ಟೂಡೆಂಟ್ಸು. ನಾನು ನಿಖಿಲೇಶ್ ಸೈನಿಂಗ್ ಆಫ್. ಅಂಟಿಲ್ ದಾಟ್, ಲವ್ ಯು ಆಲ್, ಬಬಾಯ್, ಟೇಕ್ ಕೇರ್. ಜೈ ಭಾರತ್ ಮಾತೆ.